ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಪ್ರಚಾರ ನಡೆಸ್ತಾ ಇದ್ದಾರೆ. ಟಿ ನರಸೀಪುರ ಮೀಸಲು ಕ್ಷೇತ್ರದಲ್ಲಿ ಮಹದೇವಪ್ಪ ಮತಬೇಟೆ. ಬನ್ನೂರಿನ ಭೀಮನಹಳ್ಳಿ ಚಾಮನಹಳ್ಳಿಗಳಲ್ಲಿ ಮತಯಾಚನೆಯನ್ನು ನಡೆಸ್ತಾ ಇದ್ದಾರೆ ಮಹದೇವಪ್ಪ. ತೆರೆದ ವಾಹನದಲ್ಲಿ ತೆರಳಿ ಮತ ಪ್ರಚಾರ ನಡೆಸಿದರು. ಮಹದೇವಪ್ಪ ಪ್ರಚಾರದ ವೇಳೆ ಕಾಂಗ್ರೆಸ್ ಸೇರ್ಪಡೆಯಾದ ಸ್ಥಳೀಯ ಮುಖಂಡರು ಈ ಬಾರಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮಹದೇವಪ್ಪ ಚುನಾವಣೆಯ ಮತದಾನ ದಿನ ಹತ್ರ ಬರ್ತಾ ಇದೆ, ಹತ್ರ ಬರ್ತಿದ್ದಂತೆ ಕೂಡ ರಾಜಕಾರಣಿಗಳ ಪ್ರಚಾರ ಕೂಡ ಬಹಳ ಜೋರಾಗಿ ಇರತಕ್ಕಂಥದ್ದು. ಟಿ ನರಸೀಪುರ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಸಿ ಮಹದೇವಪ್ಪ ಅವರ ಪ್ರಚಾರ ಕೂಡ ಬಹಳ ಬಿರ್ತಾಗಿದೆ. ಮಹದೇವಪ್ಪ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಸರ್. ಈಗ ಮತದಾನದ ದಿನ ತೀರಾ ಹತ್ರ ಬಂದಿದೆ, ಪ್ರಚಾರ ಕೂಡ ಬಹಳ ಜೋರಾಗಿದೆ, ಹೇಗೆ ನಡೀತಿದೆ? ದಿನದಿಂದ ದಿನಕ್ಕೆ ಪ್ರಚಾರದ ಕಾವು ಹೆಚ್ಚಾಗ್ತಾ ಇದೆ. ಜನ ಉತ್ಸಾಹದಿಂದ ಪ್ರಚಾರದಲ್ಲಿ ತೊಡಗ್ತಾ ಇದ್ದಾರೆ, ವ್ಯಾಪಕ ಬೆಂಬಲ ಕೊಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ಗೆದ್ದೇ ಗೆಲ್ಲಿಸ್ತಾರೆ. ಅಂದ್ರೆ ಮಹದೇವಪ್ಪನವರು ಇಡೀ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರವನ್ನ ಇಟ್ಕೊಂಡು ಓಟ್ ಕೇಳ್ತಿದ್ದಾರೆ. ನನಗೆ ಅಭಿವೃದ್ಧಿ ವಿಚಾರ ನನ್ನ ತಲೆ ಒಳಗಡೆ ಇದ್ದೆ, ನನ್ನ ಮಾತಾಡಕ್ಕೆ ಬಿಡ್ತಲ್ಲ, ಜನರೇ ಹೇಳ್ತಾ ಇದಾರಲ್ಲ, ನೋಡ್ತಾ ಇದ್ರಲ್ಲ ನೀವೇನೆ, ಜನರಿಗೆ ಜನರೇ ತಾವೇ ನಮ್ಮೂರಲ್ಲಿ ಈ ಅಭಿವೃದ್ಧಿ ಆಗಿದೆ, ಈ ಕೆಲಸ ಆಯ್ತು, ನೀವೇ ಬರಬೇಕು, ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂತ ಅವರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಚುನಾವಣೆ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಅವಲಂಬಿಸಿರುತ್ತೆ. ಪ್ರತಿಸ್ಪರ್ಧಿಗಳು ಕೂಡ ಅಷ್ಟೇನೆ, ಅವರ ಪಕ್ಷದ ಹಿರಿಯ ನಾಯಕರುಗಳನ್ನ ಕರ್ಕೊಂಡ್ ಬರೋದು, ಭಾಷಣ ಮಾಡಿಸೋದು, ಅದರಿಂದ ವೋಟ್ ಡೈವರ್ಟ್ ಮಾಡೋದು, ಇದೆಲ್ಲ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಚುನಾವಣೆ ಪ್ರಚಾರದಲ್ಲಿ ಯಾರು ತೊಡಗಿದ್ರು ನಮಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ನಂಬಿಕೆ ಇರೋದು ಜನತೆ ಮೇಲೆ, ಅವರು ನಾವು ಮಾಡತಕ್ಕಂಥ ಅಭಿವೃದ್ಧಿ ಮೇಲೆ. ಯಾರು ಬಂದು ಹೋದ್ರೂ ಅಭಿವೃದ್ಧಿ ಜನರ ಕಣ್ಣಿಗೆ ಕಾಣುತ್ತೆ, ಜನ ಅದನ್ನು ಮೆಚ್ಚಿದ್ದಾರೆ. ಅಭಿವೃದ್ಧಿ ಮಾಡೋನ ಕೈ ಹಿಡಿದು ಮೇಲೆತ್ತೆ ಇಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಹೆಚ್ಚು ಬಹುಮತದಿಂದ ಕಾಂಗ್ರೆಸ್ ಅನ್ನು ಗೆಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ ಹೇಳ್ತಾರೆ, ಎಷ್ಟು ಮತಗಳ ಅಂತರದಿಂದ ಗೆಲ್ಲುವಂತ ವಿಶ್ವಾಸ ಈಗಿದೆ ತಮಗೆ? ಏನು ತುಂಬಾ ಮುಂದೆ ಓಡ್ಬಿಟ್ಟಿದೆ ಕಾಂಗ್ರೆಸ್, ತುಂಬಾ ಮುಂದೆ ಓಡ್ಬಿಟ್ಟಿದೆ. ನಾನು ಯಾವಾಗ್ಲೂ ಇಷ್ಟು ವ್ಯಾಪಕವಾದಂತ ಬೆಂಬಲ, ಈ ಉತ್ಸಾಹ, ಈ ಭರಾಟೆ ಚುನಾವಣೆ ಪ್ರಚಾರದ್ದು ನೋಡ್ಲಿಲ್ಲ. ಅಷ್ಟು ಭರಾಟೆಯಿಂದ ಹೋಗ್ತದೆ, ಅತ್ಯಧಿಕ ಮತದಿಂದ ಗೆಲ್ಲಿಸ್ತಾರೆ. ಇದಿಷ್ಟು ಎಚ್ ಎ ಮಹದೇವಪ್ಪರ ಮತ ಕ್ಯಾಮ್ರಾ ನವೀನ್ ಚಂದ್ರ ಮೊದಲು ಚಿಂತುರುಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.